ಡಾಕ್ಟರ್ ವಿಷ್ಣುವರ್ಧನ್ ಜೊತೆ ದ್ವಾರಕೀಶ್ ಅವರಿಗೆ ಮನಸ್ತಾಪ ಆಗಿದ್ದು ಹೇಗೆ? ಸುಮನ್ ಕಿತ್ತೂರು ಈ ವಿಚಾರವನ್ನ ಹೇಳಿದ್ದಾರೆ. ಏನಾಯ್ತು ಬನಿ, ಬಹಳ ಸ್ನೇಹಿತರು ಕೂಡ ಹೌದು ವಿಷ್ಣುವರ್ಧನ್ ಹಾಗೆ ದ್ವಾರಕೀಶ್, ಇವರ ಜೊತೆ ಮನಸ್ತಾಪ ಆಗಿದ್ದು ಹೇಗೆ ಎಂಬುದರ ಸಂಪೂರ್ಣ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಇದಕ್ಕೆ ಮೊದಲು ನೀವು ನಮಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಹೌದು, ಅದು ವೀರ ಸಂಕಲ್ಪ ಸಿನಿಮಾದ ಚಿತ್ರೀಕರಣದ ಸಂದರ್ಭ ದ್ವಾರಕೀಶ್ ಅವರ ಸೋದರ ಮಾವ ಚಿತ್ರ ನಿರ್ದೇಶಕ ಹುಣಸೂರು ಕೃಷ್ಣಮೂರ್ತಿ ಸೋದರಳಿಯನ್ನ ಚಿತ್ರಕ್ಕೆ ಪರಿಚಯಿಸಲೆಂದು ತೊಡಗಿದ ಸಿನಿಮಾ. ದ್ವಾರಕೀಶ್ ಅಭಿನಯದ ಮೊದಲ ದೃಶ್ಯವೇ ಸಿಂಹಾಸನವನ್ನ ಹತ್ತೋದು. ಸರಿ, ದ್ವಾರಕೀಶ್ ಸಿಂಹಾಸನ ಹತ್ತಿದ್ದನ್ನ ಚಿತ್ರಿಸಿಕೊಂಡ್ರು. ಅದಾಗಿ ಕ್ಯಾಮರಾಮನ್ ಲೈಟಿಂಗ್ ಎಲ್ಲರೆಡೆ ಇದೆ, ಸಿಂಹಾಸನದಿಂದ ಇಳಿಯೋದನ್ನ ಶೂಟ್ ಮಾಡಬಹುದು ಅಂದ್ರು. ಅದರಂತೆ 5 ನಿಮಿಷ ಸಿಂಹಾಸನದಲ್ಲಿ ಕೂತಿದ್ದ ದ್ವಾರಕೀಶ್ ಇಳಿಯುವುದನ್ನ ಚಿತ್ರಿಸಿಕೊಂಡ್ರು. ವಿಶೇಷವೆಂದರೆ ಇದು ದ್ವಾರಕೀಶ್ ಅವರ ಬದುಕಿನ ಚಿತ್ರಕ್ಕೂ ಸಂಕೇತವಾಗಿ ನಿಂತಿತ್ತು. ಅವರು ಸಿನಿಮಾ ರಂಗದಲ್ಲಿ ನಟರಾಗಿ ನಿರ್ಮಾಪಕರಾಗಿ ಬಲು ಎತ್ತರಕ್ಕೆ ಹೇರಿದ್ರು. ಅದೇ ರೀತಿ ಮಧ್ಯದಲ್ಲೆಲ್ಲೋ ಇಳಿತವನ್ನ ಕೂಡ ಕಂಡ್ರು, ಮತ್ತೆ ಹೇರಿದ್ರು, ಮತ್ತೆ ಹೇಳಿದ್ರು. ಸಿನಿಮಾ ಅಂದ್ರೆ ಕತ್ತಲು ಬೆಳಕಿನ ಆಟ ಅಂತಿದ್ರು. ಅವರ ಮಾತಿನ ಹಾಗೆ ಅವರ ಬದುಕಿನ ಗತಿಯೂ ಕೂಡ ಇತ್ತು. ಮತ್ತದೇ ಕತ್ತಲು ಬೆಳಕಿನ ಆಟಕ್ಕೆ ಕರ್ತೆಗೆದುಕೊಂಡು ತೊಡಗೆ ತಮ್ಮ ಜೀವನದಲ್ಲಿ ಅದನ್ನ ಸಮಾನವಾಗಿ ಸ್ವೀಕರಿಸಿ ನಡೆದ ಕಲಾವಿದ ದ್ವಾರಕೀಶ್ ಅವರು. ನಿರ್ಮಾಪಕರಾಗಿ ಅವರು ಎಂತಹ ಗೆಲುವು ಕಂಡಿದ್ರು ಅಂದ್ರೆ, ಅವರ ಹಿಂದೆ ಮುಂದೆಲ್ಲ ಜನ ಸೆಟ್ಗೆ ಅವರು ಬಂದು ಚಿಟಕಿ ಹೊಡೆದರೆ ಲೈಟ್ ಆನ್ ಆಗುತ್ತೆ ಎಂಬ ಮಾತು ಕೇಳಿಬರುತ್ತಿದ್ದ ಸಂದರ್ಭ. ಇಂತಹ ವ್ಯಕ್ತಿ 2016ರಲ್ಲಿ ಮಂಜುನು ಸಿನಿಮಾ ರಿಲೀಸ್ ಮಾಡಲು ತಡಕಾಡಿದ್ರು. ಬಳಿಕ ತಮಗಾಗಿ ಯಾರೂ ಇಲ್ಲವೇನೋ ಎಂಬಂತೆ ಮನೆಯಲ್ಲಿ ಕುಳಿತಿದ್ದಾಗಲೇ ನಾನು ಅವರನ್ನ ಮೊದಲು ಕಂಡದ್ದು. ಆಗ್ಲೂ ಹೇಳಿದ್ರು, ಒಂದು ಸಿನಿಮಾ ಸೋತ್ರೆ ಏನು ಬಂಗ್ಲೆ ಕೊಳ್ಳುವ ಆಸ್ತಿ ಪಾಸ್ತಿ ಮಾಡುವ ಕನಸು ನಿರ್ನಾಮವಾಯ್ತಲ್ಲ ಅಂತ ಕೊರಗೋದಿಲ್ಲ ಪುಟ್ಟ ನಾನು, ಇನ್ನು ಒಂದೆರಡು ಸಿನಿಮಾ ಮಾಡುವ ಅವಕಾಶ ನಷ್ಟವಾಯ್ತಲ್ಲ ಅಂತ ಕೊರಗ್ತೇನೆ. ಅವರ ಪಾಲಿಗೆ ಪ್ರತಿ ಸಿನಿಮಾದ ಗೆಲುವು ಕೂಡ ಇನ್ನು ಒಂದೊಂದು ಎರಡು ಸಿನಿಮಾ ಕನಸಿಗೆ ನೀರೆರೆಯುತ್ತಿತ್ತು. ಗಳಿಸಿದ್ದೆಲ್ಲವನ್ನ ಸಿನಿಮಾ ರಂಗಕ್ಕೆ ಮತ್ತೆ ಸುರಿದವರು. ಹೌದು, 1965ರಲ್ಲಿ ತುಂಗಾ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಸಿನಿಮಾ ನಿರ್ಮಾಣಕ್ಕೂ ಇಳಿದ್ರು. ಗೆಳೆಯರ ಗುಂಪಿನೊಂದಿಗೆ ಮಮತೆಯ ಬಂಧನ ಮಾಡಿದ್ರು. ಬಳಿಕ ರಾಜ್ಕುಮಾರ್ ಅವರ ಜೊತೆ ಹಲವಾರು ಚಿತ್ರಗಳಾದವು. ಸಿದ್ದಲಿಂಗಯ್ಯ ಅವರ ಜೊತೆಯೂ ಕೂಡ ಒಳ್ಳೆಯ ಒಡನಾಟವಿತ್ತು. ಅವರನ್ನ ನಿರ್ದೇಶಕರನ್ನಾಗಿಸುವುದೇ ಎಂಬ ಮಾತಾಗಿ 1969ರಲ್ಲಿ ಮೇಯರ್ ಮುತ್ತಣ್ಣ ಮೂಲಕ ಸ್ವತಂತ್ರ ನಿರ್ಮಾಪಕರಾದರು. ಹೀಗೆ ಸಿದ್ದಲಿಂಗಯ್ಯನರುವಂತಹ ಅನುಪಮ ನಿರ್ದೇಶಕರನ್ನ ಚಿತ್ರರಂಗಕ್ಕೆ ಕೊಡುಗೆ ಹಾಕಿಕೊಟ್ಟವರು ಅವರು. ಇನ್ನು ಡಾಕ್ಟರ್ ರಾಜ್ ಅವರನ್ನ ಮೆರವಣಿಗೆ ಮಾಡಿ ಗೌರವಿಸಿದ ದ್ವಾರಕೀಶ್ ಅತ್ಯುತ್ತಮ ಗುಣಗ್ರಾಹಿ ಪ್ರತಿಭೆಗಳನ್ನ ಬೆಳಕಿಗೆ ತರುವಲ್ಲಿ ಸದಾ ಮುಂದು. ನಾಗರಹಾವು ನೋಡಿ ವಿಷ್ಣುವರ್ಧನ್ನ ನಾಯಕರನ್ನಾಗಿಸಿ ಚಿತ್ರರಂಗಕ್ಕೆ ಕೊಟ್ಟವರು ಅವರೇ. ನಿರ್ದೇಶಕ ಭಾರ್ಗವ ಅವರನ್ನ ಪರಿಚಯಿಸುವುದರು ಅವರೇ. ಹೌದು, ಇಂಗ್ಲಿಷ್ ಸಿನಿಮಾವೊಂದರಲ್ಲಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಎಂಬಾತ ಶೂಟ್ ಕೇಟ್ಸ್ ಒದಗಿಸಿಕೊಂಡಾಗ ಆತನ ಸುತ್ತ ಥ್ರಿಲ್ಲಿಂಗ್ ಕತೆ ಕಟ್ಟಿದ್ದನ್ನ ಕಂಡು ಇಂಥದ್ದೇ ಕನ್ನಡದಲ್ಲೂ ಮಾಡಬೇಕಲ್ಲ ಅಂದುಕೊಂಡವರು. ಡಾಕ್ಟರ್ ರಾಜ್ ಅವರ ಕಾಲ್ ಶೀಟ್ ಸಿಗದಿದ್ದ ಸಂದರ್ಭದಲ್ಲಿ ತಾನೇ ನಟಿಸುವುದು ಅಂದುಕೊಂಡ್ರು. ಬಸ್ನಲ್ಲಿ ಕುಳಿತಿದ್ದೆಯಂತೆ ಸೀನ್ಗಳು ಕಣ್ಣ ಮುಂದೆ ಹಾದು ಹೋಗಿದ್ದವು ಜಾಣ. ಹೌದು, ಅವರ ಸಿನಿಮಾಗಳಲ್ಲಿ ದ್ವಾರಕೀಶ್ ಯಾವ್ಯಾವ ವಿಲನ್ಗಳನ್ನ ಓದಿದ್ರೋ ಅವರನ್ನೇ ತಾನು ವಿಲನ್ಗಳಾಗಿ ಹಾಕಿಕೊಂಡ್ರು. ರಾಜ್ಕುಮಾರ್ ಬನಿಯನ್ನಲ್ಲಿ ಡಾಕ್ಟರ್ ರಾಜರನ್ನು ಚಿತ್ರಿಸಿಕೊಂಡು ಬನಿಯನ್ ಹಾಕಿಕೊಂಡು ಗೆದ್ದೇ ಬಿಟ್ರು. ಕುಳ್ಳ ಕ್ಯಾರೆಕ್ಟರ್ ಮೊದಲು ಹುಟ್ಟಿಕೊಂಡಿತು. ಬಳಿಕ ಸಾಲು ಸಾಲು ಕುಳ್ಳ ಹೆಸರಿನ ಸಿನಿಮಾಗಳು ಬಂದವು. ಕುಳ್ಳ ಕನ್ನಡ ಚಿತ್ರರಂಗವನ್ನೇ ಹಾಡಿದರು. ಆಗ ದಕ್ಷಿಣ ಭಾರತದಲ್ಲಿ ಜ್ಯೋತಿಲಕ್ಷ್ಮಿ ಬಲು ದೊಡ್ಡ ಹೀರೋಯಿನ್. ಆಕೆಯನ್ನ ಹುಡುಕಿಕೊಂಡ್ರೆ ತಮಿಳು ತೆಲುಗು ಹಿಂದಿಗೆ ಡಬ್ಬಿಂಗ್ ಆಗಲು ಕಾರಣವಾಯಿತು ಎಂಬುದು ದ್ವಾರಕೀಶ್ ಐಡಿಯಾ. ತಮ್ಮ ಮೈನಸ್ ಅಂಶಗಳನ್ನೇ ಪ್ಲಸ್ ಮಾಡಿಕೊಂಡವರು ಅವರು. ಕುಳ್ಳ ವ್ಯಕ್ತಿತ್ವವೊಂದು ಬುದ್ಧಿವಂತಿಕೆಯಿಂದ ಪರಿಶ್ರಮದಿಂದ ಬೃಹತ್ತಾಗಿ ಎದ್ದು ನಿಂತ ನಿರ್ದೇಶನವೊಂದು ಇದಕ್ಕಾಗಿ ಚೆನ್ನದುದು ಇನ್ನೇನು ಸಿಗಲಿದ್ದ. ಆದರೆ ಇದೀಗ ದ್ವಾರಕೀಶ್ ಮಾಡಿದ ಅರ್ಧಕರ್ಧ ಸಿನಿಮಾಗಳಲ್ಲೂ ವಿಷ್ಣುವರ್ಧನ್ ನಾಯಕರು. ದ್ವಾರಕೀಶ ಚಿತ್ರರಂಗದಲ್ಲಿ ಅತ್ಯಂತ ಸಕ್ರಿಯರಾಗಲು ವಿಷ್ಣು ಕೂಡ ಕಾರಣ. ಆದರೆ ಅವರ ಮದಿಯು ಕೂಡ ಮನಸ್ತಾಪ ತಲೆದೋರಿತು. ಕಾರಣ ಏನು ಅಂದ್ರೆ, ಇದಕ್ಕೆಲ್ಲ ಸರಿಯಾದ ಉತ್ತರ ಇಲ್ಲವೇನೋ, ಎಲ್ಲೋ ನಾನು ಮಾಡಿದ ಯಾವುದೋ ತಪ್ಪು ಅವನಿಗೆ ದೊಡ್ಡದಾಗಿ ಕಂಡಿತ್ತೇನೋ ಅನಿಸ್ತದೆ. ಕೆಲವೊಮ್ಮೆ ಬಹುಶಃ ನಾವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿಲ್ಲ, ಇಬ್ಬರು ಬಿಗಿಯಾಗಿ ಹಿಡಿದುಕೊಂಡೆವು, ಆದರೆ ಅದನ್ನ ಮರೆತೆವು, ಇಲ್ಲದಿದ್ರೆ ಆಪ್ತ ಮಿತ್ರ ಆಗುತ್ತಲೇ ಇರಲಿಲ್ಲ ಎಂದಿದ್ರು. ವಿಷ್ಣು ಜೊತೆ ಮನಸ್ತಾಪ ಆಗದಿದ್ರೆ ಇನ್ನೂ 120
ಹೆಚ್ಚು ಸಿನಿಮಾಗಳನ್ನ ಮಾಡಬಹುದಿತ್ತೇನೋ ಅನಿಸ್ತಿತ್ತು ಅವರಿಗೆ. ತಮ್ಮಿಬ್ಬರ ಜಗಳ ಇನ್ಯಾರಿಗೂ ಖುಷಿ ನೀಡಿದ್ದಕ್ಕೆ ಬೇಸರವೂ ಕೂಡ ಇತ್ತು. ಒಟ್ಟಿನಲ್ಲಿ ಅವರಿಬ್ಬರ ಜಗಳದಿಂದ ಕನ್ನಡ ಚಿತ್ರರಂಗಕ್ಕೆ ನಷ್ಟವಾಗಿತ್ತು, ಅದನ್ನ ಅವರು ಒಪ್ಪಿಕೊಂಡಿದ್ರು. ಬಹಳಷ್ಟು ಬಾರಿ ಜಗಳ ಮಾಡಿ ಮತ್ತೆ ಹೋಗಟಾಗುವ ಅವರೇ ಎಲ್ಲ ಸಂದರ್ಭಗಳಲ್ಲೂ ಬೆಳ್ಳಿ ಪರದೆಯೇ ಇವರಿಬ್ಬರಿಗೂ ಮುಖ್ಯವಾಗ್ತಿತ್ತು. ಆದರೆ ವ್ಯವಹಾರದಲ್ಲೂ ಅವರು ಬಹಳ ಶುದ್ಧ. ರವಿಚಂದ್ರನ್ ತಂದೆ ವೀರಸ್ವಾಮಿ ಅವರು ಕೂಡ ಅವರ ಸಿನಿಮಾಗಳಿಗೆ ಬಲು ನಂಬಿಕೆಯಿಂದ ಫೈನಾನ್ಸ್ ಮಾಡುತ್ತಿದ್ರು. ಅವರು ಅದನ್ನ ಎಲ್ಲೂ ಕಳೆಯುವುದಿಲ್ಲ ಎಂಬ ನಂಬಿಕೆ ಅವರದು. ಅಂದುಕೊಂಡ ದಿನಾಂಕದಂದೇ ಶೂಟಿಂಗ್ ಶುರುವಾಗಿ ಮುಗಿಯುತ್ತಿತ್ತು. ಅದಕ್ಕೆ ತಕ್ಕಂತೆ ಪ್ಲಾನ್ ಮಾಡಿಕೊಳ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಮೈಸೂರಿನ ಬಸವಯ್ಯ ಶಾಲೆಯ ಡೆಸ್ಕ್ನಲ್ಲಿ ಬ್ಲಡ್ನಲ್ಲಿ ಕೆತ್ತಿದ್ದ ಕುಳ್ಳ ಇನ್ನು ಸಿಂಗಾಪುರ್, ಕುಳ್ಳ ಇನ್ ಲಂಡನ್ ಎಂಬಂತಹ ಹೆಸರುಗಳೇ ಮುಂದೆ ಸಿನಿಮಾಗಳಾದವು. ಸೈಕಲ್ನಲ್ಲಿ ಹೋಗ್ತಾ ಇಡೀ ಮೈಸೂರನ್ನ ಹೆಲಿಕಾಪ್ಟರ್ನಲ್ಲಿ ತೋರಿಸಬೇಕು ಅಂದುಕೊಂಡಿದ್ದನ್ನ ಡ್ಯಾನ್ಸ್ ರಾಜೋ ಡ್ಯಾನ್ಸ್ ಮಾಡಿ ತೋರಿಸಿದ್ರು. 30 ಟಿಕೆಟ್ಗೆ 100 ಚಿತ್ರ ತೋರಿಸಬೇಕು ಎಂಬ ಕನಸು ಕಂಡವರು ನನಸನ್ನ ಮಾಡಿದೆ ಬಿಟ್ರು. ಆದರೆ ಕೆಲವೊಂದು ವಿಚಾರ ಮನಸ್ತಾಪಗಳು ಕಾರಣ ಆದ್ರು. ಆದರೆ ಮನಸ್ತಾಪಗಳು ಹೇಗೆ ಆದವು ಅನ್ನೋದು ಇವತ್ತಿಗೂ ಕೂಡ ಗೊತ್ತಿಲ್ವಂತೆ ವೀಕ್ಷಕರ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದೊಂದಿಷ್ಟು ವಿಷ್ಣುವರ್ಧನ್ ಹಾಗೆ ದ್ವಾರಕೀಶ್ ಅವರ ಕೆಲವೊಂದಿಷ್ಟು ಇನ್ಸಿಡೆಂಟ್ ಹಾಗೆ ಮನಸ್ತಾಪಗಳ ಒಂದು ಕೆಲವೊಂದು ಚಿತ್ರ ಅಂತ ಒಂದು ಸ್ಟೋರಿ ಅಂತಾನೆ ಹೇಳ್ಬೋದು. ಈ ಒಂದು ಸ್ಟೋರಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಈ ಒಂದು ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವರು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.